ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸೆವೆನ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಕಳೆದ ಒಂದೂವರೆ ವರ್ಷದಿಂದ ಬಂದ್ ಆಗಿದ್ದ 1-5 ತರಗತಿಗಳ ಶಾಲೆಗಳು ಇಂದು ಪುನರಾರಂಭಗೊಂಡ ಹಿನ್ನೆಲೆ ಎಲ್ಲೆಡೆ ಮಕ್ಕಳ ಕಲರವ ಮನೆ ಮಾಡಿದಂತಿತ್ತು. ಶಾಲೆಗೆ ವಾಪಸಾದ ಬಹುತೇಕ ಮಕ್ಕಳ ಮುಖದಲ್ಲಿ ಖುಷಿ ಕುಣಿದಾಡುತ್ತಿದ್ದರೆ ಪೋಷಕರಲ್ಲಿ ಕೊಂಚ ಆತಂಕವೂ ಇಣುಕುವಂತಿತ್ತು. ಇನ್ನು ಶಾಲೆಗಳಲ್ಲಿ ಮಕ್ಕಳ ಬರುವಿಕೆಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಕಳೆದ 2-3 ದಿನಗಳಿಂದಲೇ ಕೊರೋನಾ ಮಾರ್ಗಸೂಚಿಯಂತೆ ಶಾಲಾ ಕೊಠಡಿಗಳನ್ನು ಶುಚಿಗೊಳಿಸಲಾಗಿತ್ತು. ಕೊರೋನಾ 1 ಮತ್ತು 2 ಅಲೆಯ ಬಳಿಕ ಶಾಲೆಗೆ ಮೊದಲ ಬಾರಿಗೆ ಆಗಮಿಸುತ್ತಿರುವ ಮಕ್ಕಳಿಗೆ ಥರ್ಮಲ್ ಸ್ಕ್ರೀನಿಂಗ್ ನಡೆಸಲಾಯಿತು. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ 1-5 ತರಗತಿ ಶಾಲೆ ಆರಂಭವಾದ ಕಾರಣ ಮನೆಯಲ್ಲೇ ಕುಳಿತು ಪಾಠ ಕೇಳುತ್ತಿದ್ದ ಬಹುತೇಕ ಮಕ್ಕಳ ಖುಷಿಗೆ ಪಾರವೇ ಇಲ್ಲವೆಂಬಂತೆ ಗೋಚರಿಸಿತು. ಈ ವೇಳೆ ಕೆಲ ಶಾಲೆಗಳಲ್ಲಿ ಮಕ್ಕಳಿಗೆ ಆರತಿ ಎತ್ತಿ ಸ್ವಾಗತಿಸಿದರೆ ಮತ್ತೆ ಕೆಲ ಶಾಲೆಗಳಲ್ಲಿ ಹೂವು ಕೊಟ್ಟು ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇನ್ನು ಮಕ್ಕಳು ಶಾಲೆಗೆ ಬರುವುದು ಕಡ್ಡಾಯವೇನಿಲ್ಲ, ಆನ್ಲೈನ್ನಲ್ಲೂ ಪಾಠ ಉಂಟು ಎಂದು ಸರ್ಕಾರ ಈಗಾಗಲೇ ತಿಳಿಸಿರುವುದರಿಂದ ಮತ್ತೊಂದಷ್ಟು ಪೋಷಕರು ಸ್ವಲ್ಪ ದಿನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಯೋಚನೆಯಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅತ್ತ ಶಿವಮೊಗ್ಗದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಕೆಲ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಇದೆಲ್ಲದರ ನಡುವೆ ಶಾಲೆ ಆರಂಭವಾದ ಮೊದಲ ದಿನವೇ ಕೆಲ ಶಿಕ್ಷಕರು ಗೈರು ಹಾಜರಾಗಿದ್ದು ಎದ್ದು ಕಾಣುವಂತಿತ್ತು. ರಾಜ್ಯದಲ್ಲಿ ದೇವಸ್ಥಾನ, ಚರ್ಚ್, ಮಸೀದಿ, ಗುರುದ್ವಾರ, ಬೌದ್ಧ ವಿಹಾರ, ಮಜರ್, ಇತರೆ ಧಾರ್ಮಿಕ ಸ್ಥಳಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಸರ್ಕಾರ ಜಾರಿಗೆ ತಂದಿರುವ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿರುವ ಅನಧಿಕೃತ ಧಾರ್ಮಿಕ ಕಟ್ಟಡಗಳನ್ನು ರಕ್ಷಿಸುವ ಸಲುವಾಗಿ ಜಾರಿಗೆ ತರಲಾಗಿರುವ ಕರ್ನಾಟಕ ಧಾರ್ಮಿಕ ಕಟ್ಟಡಗಳ ಸಂರಕ್ಷಣಾ ಕಾಯ್ದೆ 2021 ಮಸೂದೆಯನ್ನು ಕಳೆದ ಅಧಿವೇಶನದಲ್ಲಿ ಮಂಡನೆ ಮಾಡಿ ಒಪ್ಪಿಗೆ ಪಡೆದುಕೊಂಡು ರಾಜ್ಯಪಾಲರ ಅಂಗೀಕಾರಕ್ಕಾಗಿ ಕಳುಹಿಸಲಾಗಿತ್ತು. ಈ ಮಸೂದೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಅಂಕಿತ ಹಾಕಿರುವುದರಿಂದ ಈ ಮಸೂದೆ ಜಾರಿಗೆ ಬಂದಿದೆ. ಧಾರ್ಮಿಕ ಕಟ್ಟಡಗಳ ಸಂರಕ್ಷಣಾ ಕಾಯ್ದೆ 2021 ಜಾರಿಗೆ ಬಂದಿರುವುದರಿಂದ ದೇವಾಲಯಗಳನ್ನು ಹಠಾತ್ತನೆ ನೆಲಸಮ ಮಾಡುವ ಅಧಿಕಾರಿಗಳ ಸ್ವಯಂ ಪ್ರಕ್ರಿಯೆಗೆ ತಡೆ ಬಿದ್ದಂತಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮೈಸೂರಿನ ನಂಜನಗೂಡು ಬಳಿಯ ಹುಚ್ಚಗಣಿ ಗ್ರಾಮದಲ್ಲಿ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಾರದೆ ಅಂದು ದೇವಾಲಯವನ್ನು ಹಠಾತ್ತನೆ ನೆಲಸಮಗೊಳಿಸಿದ್ದರು. ಈ ವಿಚಾರ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಭಾರೀ ಕೋಲಾಹಲದ ಚರ್ಚೆಗೆ ಗ್ರಾಸವಾಗಿತ್ತು. ನಂತರ ನೆಲಸಮಗೊಂಡ ಜಾಗದಲ್ಲಿಯೇ ದೇವಾಲಯ ನಿರ್ಮಿಸುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಅಧಿಕಾರಿಗಳ ಉದ್ಧಟತನದಿಂದ ಇಂಥ ಘಟನೆಗಳು ಮುಂದೆ ನಡೆಯದಂತೆ ಧಾರ್ಮಿಕ ಸ್ಥಳಗಳ ಸ್ವರೂಪ ಸಂರಕ್ಷಣೆ ಮಾಡುವ ಮಸೂದೆಯನ್ನು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸರ್ಕಾರ ಮಂಡನೆ ಮಾಡಿ ಅಂಗೀಕರಿಸಿತ್ತು. ಹೆಗಲ ಮೇಲೆ ಕಂಬಳಿ ಹಾಕಿಕೊಳ್ಳುವುದಕ್ಕೂ ಒಂದು ಯೋಗ್ಯತೆ ಬೇಕು, ಯಾಕೆಂದರೆ ಕಂಬಳಿಗೆ ತನ್ನದೇ ಆದ ಒಂದು ಗೌರವ ಇದೆ. ಹೀಗಂತ ಸಿಂದಗಿಯಲ್ಲಿ ನಿನ್ನೆ ಸಿಎಂ ಅವರು ಹೇಳಿದ್ದೇ ತಡ, ಅತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಜೂನಿಯರ್ ಮತ್ತು ಸೀನಿಯರ್ ಬೊಮ್ಮಾಯಿಯವರೇನು ಕುರಿ ಕಾದಿದ್ದಾರಾ ಅಂತ ತಿರುಗೇಟು ನೀಡಿದರು. ತಗೊಳ್ಳಿ, ಇಲ್ಲಿಂದಲೇ ಶುರುವಾಯಿತು ಮಾಜಿ ಮತ್ತು ಹಾಲಿ ಸಿಎಂಗಳ ನಡುವೆ ಕುರಿ ಕಂಬಳಿ ಕದನ. ಇದರ ನಡುವೆ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ರೀ ನೀವಷ್ಟೇ ಕುರಿ ಕಾದಿದ್ದೀರಾ, ನಾವು ಕೂಡ ಚಿಕ್ಕವರಿದ್ದಾಗ ಕುರಿಗಳನ್ನು ಮೇಯಿಸಿದ್ದೀವಿ ಎನ್ನುವ ಮೂಲಕ ಕುರಿ ಜಗಳ ತಾರಕಕ್ಕೇರುವಂತೆ ಮಾಡಿದರು. ಅತ್ತ ಈಶ್ವರಪ್ಪ ಸೇರಿದಂತೆ ಬಿಜೆಪಿಯ ಇನ್ನೂ ಕೆಲವು ನಾಯಕರು ಸಿದ್ದರಾಮಯ್ಯನವರ ಮೇಲೆ ಮುಗಿಬಿದ್ದರು. ಕಂಬಳಿ ಕುರಿ ಬಗ್ಗೆ ಸಿದ್ದರಾಮಯ್ಯ ಅವರೇನು ಪೇಟೆಂಟ್ ತಗೊಂಡಿದ್ದಾರಾ ಅಂತ ಗರಂ ಆಗಿ ಕೇಳಿದರು. ನಾನು ಕೂಡ ಕುರುಬನೆ, ಆದರೆ ನಾನು ಹಿಂದೂ ಕುರುಬ ಎಂದರು ಈಶ್ವರಪ್ಪ. ಜೊತೆಗೆ ಜಾತಿಯನ್ನು ರಾಜಕಾರಣಕ್ಕೆ ಬಳಸ್ಕೋಬಾರದು ಅಂತನೂ ಒತ್ತಿ ಹೇಳಿದರು. ಇದೆಲ್ಲ ಸಿಂದಗಿ ಹಾನಗಲ್ ಉಪಸಮರದ ಪ್ರಚಾರದ ವೇಳೆ ಕೇಳಿಬಂದ ಮಾತಿನ ಸಮರ. ಈ ನಡುವೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ ಮತ್ತು ಮಾಜಿ ಸಿಎಂ HDK ನಡುವಿನ ಮಾತಿನ ಕಾಳಗ ಇಂದು ಕೂಡ ಮುಂದುವರೆದಿದ್ದು ಜನತೆಗೆ ಪುಗ್ಸಟ್ಟೆ ಮನರಂಜನೆ ನೀಡುವಂತಾಯಿತು. ಚುನಾವಣೆಯ ದಿನಾಂಕ ಹತ್ತಿರ ಬರುವಾಗ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡುತ್ತಿರುವುದು ಜೋರಾಗಿದೆ. ಬಹುಭಾಷಾ ನಟ, ತಮಿಳುನಾಡಿನ ತಲೈವ ಎಂದೇ ಕರೆಯಿಸಿಕೊಳ್ಳುವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಚಿತ್ರರಂಗದ ಪ್ರತಿಷ್ಠಿತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ದೆಹಲಿಯಲ್ಲಿ ಇಂದು ನಡೆದ ಸರಳ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಮೇರುನಟ ರಜನಿಕಾಂತ್ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಫಲಕವನ್ನು ನೀಡಿ ಗೌರವಿಸಿದರು. ತಮ್ಮ ನೆಚ್ಚಿನ ನಟನಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರೆತಿರುವುದಕ್ಕೆ ಅವರ ಅಭಿಮಾನಿಗಳಲ್ಲಿ ತೀವ್ರ ಹರ್ಷ ಮೂಡಿಸಿದೆ. ಶುಭ್ರ ವಸ್ತ್ರಧಾರಿಯಾಗಿ ಆಗಮಿಸಿದ್ದ ರಜನಿಕಾಂತ್
ಕಾಂತ್ ಅವರು ಖುಷಿಯಿಂದಲೇ ಪ್ರಶಸ್ತಿಯನ್ನು ಸ್ವೀಕರಿಸಿದರು. 1975 ಕೆ ಬಾಲಚಂದರ್ ಅವರ ನಿರ್ದೇಶನದ ಅಪೂರ್ವ ರಾಗಂಗಳ ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಪ್ರವೇಶ ಪಡೆದಿದ್ದ ರಜನಿಕಾಂತ್ ಅವರು ಕಳೆದ 4.5 ದಶಕಗಳ ಕಾಲ ಅನೇಕ ಚಿತ್ರಗಳ ಮೂಲಕ ದಕ್ಷಿಣ ಭಾರತದಲ್ಲಿ ಮನೆ ಮಾತಾದವರು. 2019 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇದಾಗಿದ್ದು, ಕೋವಿಡ್ ಕಾರಣ ಕಳೆದ ವರ್ಷ ಪ್ರಶಸ್ತಿ ವಿತರಣೆ ಮಾಡಲು ಸಾಧ್ಯವಾಗಿರಲಿಲ್ಲ. ಇನ್ನು 2018 ಇದೇ ಪ್ರಶಸ್ತಿಯನ್ನು ಬಾಲಿವುಡ್ನ ಬಿಗ್ ಬಿ ಎಂದೇ ಖ್ಯಾತರಾದ ಅಮಿತಾಬ್ ಬಚ್ಚನ್ ಅವರಿಗೆ ನೀಡಲಾಗಿತ್ತು. ಈ ಬಾರಿಯ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾದ ರಜನಿಕಾಂತ್ ಅವರಿಗೆ ಕನ್ನಡ ಚಿತ್ರರಂಗವೂ ಸೇರಿದಂತೆ ಎಲ್ಲೆಡೆಯಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಇನ್ನು ರಜನಿಕಾಂತ್ ಅವರ ಅಳಿಯ ಧನುಷ್ ಅವರಿಗೂ ರಾಷ್ಟ್ರೀಯ ಫಿಲ್ಮ್ ಅವಾರ್ಡ್ ಬಂದಿರುವುದು ಇವರ ಕುಟುಂಬದವರಿಗೆ ಡಬಲ್ ಖುಷಿ ಕೊಟ್ಟಂತಾಗಿದೆ. ಹೈವೋಲ್ಟೇಜ್ ಪಂದ್ಯವೆನ್ನಿಸಿಕೊಂಡಿದ್ದ ಭಾರತ ಪಾಕ್ ನಡುವಿನ ಐಸಿಸಿ T20 ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾಗೆ ಐತಿಹಾಸಿಕ ಸೋಲಾಗಿರುವ ಬೆನ್ನಲ್ಲೇ ಹಲವರು ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದರೆ, ಒಟ್ಟಾರೆಯಾಗಿ ಇದನ್ನು ಸಹಜವೆಂಬಂತೆ ಭಾವಿಸಬೇಕೆಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಆಟವನ್ನು ಆಟವಾಗಿಯೇ ನೋಡಬೇಕು, ಅದಕ್ಕೆ ರಾಜಕೀಯ ಧಾರ್ಮಿಕ ಅಂಶಗಳನ್ನು ಬೆರೆಸಬಾರದು ಎಂಬ ಮಾತುಗಳು ವಿವಿಧೆಡೆ ಕೇಳಿಬಂದಿವೆ. ಈ ಮಾತಿಗೆ ಪೂರಕವೆಂಬಂತೆ ಟೀಂ ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಕೂಡ ಈ ಸೋಲನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದಿದ್ದಾರೆ. ಯಾಕೆಂದರೆ ಪಾಕಿಸ್ತಾನ ಆಟಗಾರರು ನಮ್ಮನ್ನು ಮೀರಿಸುವ ರೀತಿಯಲ್ಲಿ ಅದ್ಭುತವಾಗಿ ಆಟವನ್ನು ಪ್ರದರ್ಶಿಸಿದ್ದಾರೆ. ವಿಶ್ವದ ಯಾವುದೇ ತಂಡವನ್ನು ಪಾಕ್ ಆಟಗಾರರು ಮಣಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ಹೇಳುವ ಮೂಲಕ ತಮ್ಮ ಸೋಲನ್ನು ಕ್ರೀಡಾ ಮನೋಭಾವನೆಯಿಂದ ತೆಗೆದುಕೊಂಡಿರುವ ಸಂದೇಶವನ್ನು ಸಾರಿದರು. ನಿನ್ನೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಿದ್ದ ಭಾರತ ಪಾಕಿಸ್ತಾನಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಗೆದ್ದಿದ್ದ ಪಾಕ್ ಫೀಲ್ಡಿಂಗ್ ಆಯ್ದುಕೊಂಡು ಆರಂಭದಲ್ಲಿಯೇ ಭಾರತವನ್ನು ಕಟ್ಟಿಹಾಕುವ ತಂತ್ರ ರೂಪಿಸಿದಂತಿತ್ತು. 7 ವಿಕೆಟ್ಗಳ ನಷ್ಟಕ್ಕೆ ಭಾರತ 151 ರನ್ಗಳನ್ನು ಗಳಿಸಲಷ್ಟೇ ಶಕ್ಯವಾಯಿತು. ಬಳಿಕ ಬ್ಯಾಟಿಂಗ್ಗೆ ಇಳಿದಿದ್ದ ಬಾಬರ್ ಆಜಂ ನೇತೃತ್ವದ ಪಾಕ್ ತಂಡ ವಿಕೆಟ್ ನಷ್ಟವಿಲ್ಲದೆ ಕೇವಲ 17.5 ಓವರ್ಗಳಲ್ಲಿ ನಿಗದಿತ ಗುರಿ ಸಾಧಿಸುವುದರೊಂದಿಗೆ ಭಾರತವನ್ನು ಇದೇ ಮೊದಲ ಬಾರಿಗೆ ಎಂಬಂತೆ ಮಣಿಸುವ ಮೂಲಕ ಗೆಲುವನ್ನು ತನ್ನದಾಗಿಸಿಕೊಂಡಿತು. ಅದೇನೇ ಇರಲಿ, ನಿನ್ನೆಯ ಸೋಲು ಇಲ್ಲಿಯವರೆಗೆ ಅಜೇಯರೆನಿಸಿದ್ದ ಭಾರತದ ಪಾಲಿಗೆ ಬೇಸರದ ಸಂಗತಿ. ಬಡ ದೇಶಗಳಲ್ಲೊಂದಾದ ಸುಡಾನ್ನಲ್ಲಿ ಸೇನಾ ಕ್ಷಿಪ್ರ ಕ್ರಾಂತಿ ನಡೆದಿದ್ದು, ಪ್ರಧಾನಿ ಸೇರಿದಂತೆ ಸಂಪುಟದ ಸಚಿವರನ್ನು ಸೇನಾಡಳಿತ ಬಂಧನಕ್ಕೊಳಪಡಿಸಿದೆ. ಸೇನಾ ಮುಖ್ಯಸ್ಥ ಅಬ್ದುಲ್ ಫತಾಹ್ ಅಲ್ ಬುರಾಹನ್ ಅವರು ಸುಡಾನ್ನ ಸಂಪೂರ್ಣ ಆಡಳಿತವನ್ನು ತಮ್ಮ ಕೈವಶ ಮಾಡಿಕೊಂಡಿದ್ದು, ದೇಶಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಈ ಬೆಳವಣಿಗೆಯಿಂದ ಸುಡಾನ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ್ದು, ಕ್ಷಿಪ್ರ ಕ್ರಾಂತಿಯ ವಿರುದ್ಧ ಅಲ್ಲಿನ ನಾಗರಿಕರು ಪ್ರತಿಭಟನೆ ನಡೆಸುವ ಮೂಲಕ ವಿರೋಧಿಸಿದ್ದಾರೆ. ಇದೇ ವೇಳೆ ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಎಂದು ಅಲ್ಲಿನ ಮೂಲಗಳು ತಿಳಿಸಿವೆ. ಸುಡಾನ್ ರಾಜಧಾನಿ ಖಾರ್ಟೂಮ್ ಪ್ರದೇಶದಲ್ಲಿ ಗುಂಡಿನ ಸದ್ದು ಕೇಳಿಬಂತು. ಇನ್ನು ಬಂಧನಕ್ಕೊಳಗಾದ ಅಧ್ಯಕ್ಷ ಒಮರ್ ಅಲ್ ಬಶೀರ್ ಕೂಡ ಈ ಮೊದಲು ಓರ್ವ ಸೈನಿಕನಾಗಿದ್ದು, ಇದೇ ರೀತಿ ಸೇನಾ ದಂಗೆಯ ಮೂಲಕ ಅಧಿಕಾರದ ಗದ್ದುಗೆ ಏರಿದ್ದರು. ಉಡುಪಿಯ ಪೇಜಾವರ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರಿಗೆ ಮರಣೋತ್ತರವಾಗಿ ಕೇಂದ್ರದ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ. 8 ನವೆಂಬರ್ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಮೂಲಗಳು ತಿಳಿಸಿವೆ. ದೇಶದ ಶ್ರೇಷ್ಠ ಸಂತರಲ್ಲೊಬ್ಬರೆನಿಸಿದ ಪೇಜಾವರ ಶ್ರೀಗಳಿಗೆ ರಾಷ್ಟ್ರದ ಅತ್ಯುನ್ನತ 2ನೇ ಗೌರವ ಸಂದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದ್ದು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸಿವೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಅಶೋಕ ಹಾರನಹಳ್ಳಿ ಅವರು ಹೇಳಿದ್ದಾರೆ. ಈ ಹೊತ್ತಿನ ಸಂಯುಕ್ತ ಕರ್ನಾಟಕ ನ್ಯೂಸ್ ಆಟ್ 7 ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಗೊತ್ತಿರಲ್ವಾ? ನಮಸ್ಕಾರ.